ನಮಸ್ಕಾರ, ಮುಖ್ಯಾಂಶಗಳು. ದೆಹಲಿಯಲ್ಲಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಜೊತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಚರ್ಚೆ. ರಾಜ್ಯದ ರೈಲ್ವೆ ಯೋಜನೆಗಳು ಮೂಲಸೌಕರ್ಯ ವೃದ್ಧಿಗೆ ನೆರವು ಕೋರಿಕೆ. ಜಾಗತಿಕವಾಗಿ ಮುಂದುವರೆದ ರಾಷ್ಟ್ರಗಳೊಂದಿಗೆ ವಿದ್ಯಾರ್ಥಿಗಳು ಸ್ಪರ್ಧೆ ಮಾಡಲು ರಾಷ್ಟ್ರೀಯ ಶಿಕ್ಷಣ ನೀತಿ ಸಹಕಾರಿ. ಡಾ ಸಿಎನ್ ಅಶ್ವತ್ಥನಾರಾಯಣ. ಆದಾಯ ಸಂಗ್ರಹಣೆಗಾಗಿ ಸಶಸ್ತ್ರ ಪಡೆಗಳಿಗೆ ಹಣಕಾಸು ಅಧಿಕಾರ ನಿಯೋಜಿಸುವ ಅನುಮೋದನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಮ್ಮತಿ. ಹಾಗೂ ಲಸಿಕಾ ಅಭಿಯಾನದಲ್ಲಿ ಭಾರತ ಮತ್ತೊಂದು ಸಾಧನೆ. 70 ಕೋಟಿಗೂ ಅಧಿಕ ಲಸಿಕಾ ಡೋಸ್ ವಿತರಣೆ ಕೇಂದ್ರ ಆರೋಗ್ಯ ಸಚಿವಾಲಯ. ವಾರ್ತೆಗಳ ವಿವರ. 2 ದಿನಗಳ ದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಿನ್ನೆ ಸಂಜೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಭೇಟಿಯಾಗಿ ರಾಜ್ಯದ ರೈಲ್ವೆ ಯೋಜನೆಗಳ ಕುರಿತು ಚರ್ಚಿಸಿದರು. ರಾಜ್ಯದಲ್ಲಿ ಪ್ರಸ್ತುತ ನಡೆಯುತ್ತಿರುವ ರೈಲ್ವೆ ಯೋಜನೆ ಕಾಮಗಾರಿಗಳು ಹಾಗೂ ಮೂಲಸೌಕರ್ಯ ವೃದ್ಧಿಗಾಗಿ ಅಗತ್ಯ ನೆರವು ನೀಡುವಂತೆ ಕೇಂದ್ರ ಸಚಿವರಲ್ಲಿ ಬಸವರಾಜ ಬೊಮ್ಮಾಯಿ ಮನವಿ ಮಾಡಿದರು. ಇಂದು ಕೂಡ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಹಲವು ನಾಯಕರನ್ನು ಭೇಟಿ ಮಾಡಲಿದ್ದಾರೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿಯಾಗಲಿದ್ದು ರಾಜ್ಯದಲ್ಲಿನ ರಾಷ್ಟೀಯ ಹೆದ್ದಾರಿ ಯೋಜನೆಗಳ ಕುರಿತು ಚರ್ಚಿಸಲಿದ್ದಾರೆ. ಅಲ್ಲದೆ ನಗರಾಭಿವೃದ್ಧಿ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರನ್ನು ಭೇಟಿಯಾಗಿ ಮೆಟ್ರೋ ವಿಸ್ತರಣೆ ಸೇರಿದಂತೆ ಇನ್ನಿತರ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ. ಮೈಸೂರಿನ ಮಹಾರಾಣಿ ವಿಜ್ಞಾನ ಕಾಲೇಜಿನಲ್ಲಿ ರಾಷ್ಟೀಯ ಶಿಕ್ಷಣ ನೀತಿ ಅನುಷ್ಠಾನ ಕಾರ್ಯಾಗಾರವನ್ನು ಉನ್ನತ ಶಿಕ್ಷಣ ಸಚಿವ ಡಾ ಸಿಎನ್ ಅಶ್ವತ್ಥನಾರಾಯಣ ನಿನ್ನೆ ಉದ್ಘಾಟಿಸಿದರು. ನಂತರ ವಿದ್ಯಾರ್ಥಿಗಳೊಂದಿಗೆ ಸಂವಾದದಲ್ಲಿ ಭಾಗಿಯಾದ ಸಚಿವರು, ಜಾಗತಿಕವಾಗಿ ಮುಂದುವರೆದ ರಾಷ್ಟ್ರಗಳೊಡನೆ ನಮ್ಮ ವಿದ್ಯಾರ್ಥಿಗಳು ಸ್ಪರ್ಧೆ ಮಾಡಲು ರಾಷ್ಟೀಯ ಶಿಕ್ಷಣ ನೀತಿ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಸಮಾಜದಲ್ಲಿ ಎಲ್ಲ ಸಮಸ್ಯೆಗಳನ್ನು ಶಿಕ್ಷಣದಿಂದ ಬಗೆಹರಿಸಬಹುದಾಗಿದ್ದು, ಮುಂದಿನ ದಿನಗಳಲ್ಲಿ ಶಿಕ್ಷಣ ಸಂಶೋಧನಾ ಕೇಂದ್ರಗಳನ್ನು ತೆರೆಯಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು ಎಂದು ಸಚಿವರು ಹೇಳಿದರು. ಭವಿಷ್ಯಕ್ಕೆ ರಾಜ್ಯ ಮಾರ್ಗವಾಗಿರುವಂತಹದಿದೆ. ಸಮಾಜದ ಎಲ್ಲ ಸಮಸ್ಯೆಗಳನ್ನ ಶಿಕ್ಷಣದ ಮೂಲಕವೇ ಬಗೆಹರಿಸುವಂತಹದಿದೆ. ಹಾಗಾಗಿ ನಾವು ಶಿಕ್ಷಣಕ್ಕೆ ಎಷ್ಟು ಆದ್ಯತೆ ಕೊಟ್ಟರೂ ಸಾಲಲ್ಲ. ಕೆಲವೊಂದು ಕಡೆ ನಾವು ಚೌಕಾಸಿ ಮಾಡ್ಕೊಂಡು ಇರ್ತೀವಿ, ಇಷ್ಟು ಮಾಡಿದ್ರೆ ಜಾಸ್ತಿ, ಇಷ್ಟು ಮಾಡಿದ್ರೆ ಕಮ್ಮಿ ಅಂತ. ಇವತ್ತು ನಾನು ಉನ್ನತ ಶಿಕ್ಷಣ ಸಚಿವನಾಗಿ ಈ ಮಾತನ್ನ ಹೇಳ್ತಿಲ್ಲ, ಏನು ಮಾಡಿದ್ರೆ ಒಳ್ಳೇದು ಅನ್ನೋದು ಗೊತ್ತಿರಬೇಕು. ಹಾಗಾಗಿ ಏನು ಮಾಡಬೇಕಾಗಿದೆ ಅದನ್ನು ಮಾಡಬೇಕಾಗಿದೆ. ಇವತ್ತು ಈ ಶಿಕ್ಷಣದ ಮೂಲಕ ನಮ್ಮೆಲ್ಲ ಇವತ್ತು ಆರ್ಥಿಕ ವ್ಯವಸ್ಥೆಗಳಾಗಲಿ, ಇವತ್ತು ಬೆಳೀತಾ ಬಂದಿರೋದು ಜ್ಞಾನದ ಕ್ಷೇತ್ರದ ಮೂಲಕನೇ. ಬೇರೆ ಯಾವ ಕ್ಷೇತ್ರದ ಮೂಲಕೂ ಆರ್ಥಿಕ ವ್ಯವಸ್ಥೆ ಬೆಳೀಲಿಕ್ಕೆ ಸಾಧ್ಯವಿಲ್ಲ. ಯಾವುದಕ್ಕೆ ವ್ಯಾಲ್ಯೂ ಅಡಿಷನ್ ಹಾಕಬೇಕು, ಯಾವುದರಲ್ಲಿ ಗುಣಮಟ್ಟ ಹೆಚ್ಚಿಸಬೇಕು, ಪ್ರೊಡಕ್ಟಿವಿಟಿ ಹೆಚ್ಚಿಸಬೇಕು, ವ್ಯಾಲ್ಯೂ ಹೆಚ್ಚಿಸಬೇಕು, ಅದಕ್ಕೆ ಆವಿಷ್ಕಾರಗಳು ತರಬೇಕು, ತಂತ್ರಜ್ಞಾನವನ್ನು ತರಬೇಕು, ವಿಜ್ಞಾನವನ್ನು ತರಬೇಕು, ಅವ್ರಿಗೆ ಪರ್ಚೇಸಿಂಗ್ ಪವರ್ ಬರಬೇಕು. ಇವತ್ತು ಶಿಕ್ಷಣ ನಾವೇನು ಹೊಸದಾಗಿ ಕೊಡ್ತಿರೋವಂಥದ್ದೇನಿಲ್ಲ. ಶಿಕ್ಷಣ ಮನುಷ್ಯ ಈ ಭೂಮಿ ಮೇಲೆ ಇರೋ ಕಾಲದಿಂದನೂ ಶಿಕ್ಷಣ ಇದೆ. ಅರೆ ಶಿಕ್ಷಣಗಳು ಬದಲಾವಣೆ ಆಗ್ತಿದೆ. ಯಾವ ರೀತಿ ನಾವು ಶಿಕ್ಷಣ ಕೊಡುವಂಥ ರೀತಿ ನೀತಿ ಜ್ಞಾನ ಹೆಚ್ಚಾದಷ್ಟು ಅದನ್ನು ಅಳವಡಿಸ್ಕೊಂಡು ನಾವು ಕೊಡುವಂಥದ್ದಾಗ್ತಿದೆ. ಅದಕ್ಕೆ ಕಾನ್ಸೆಪ್ಟ್ಸ್ಗಳು ಇಂಪ್ರೋವೈಸ್ ಮಾಡ್ತಾ ಇರಬೇಕು. ಆ ರೀತಿ ನೀತಿನಲ್ಲೂ ಕಲಿಸುವಂಥ ರೀತಿ ನೀತಿನಲ್ಲೂ ಭಾಳಷ್ಟು ಬದಲಾವಣೆ ಆಗಬೇಕು. ಮೌಲ್ಯಮಾಪನ ಮಾಡುವಂಥ ರೀತಿ ನೀತಿನಲ್ಲಿ ಬದಲಾವಣೆಗಳಾಗಬೇಕು. ಇವೆಲ್ಲ ಯಾಕೆ ಮಾಡ್ತೀವಿ ಅಂದರೆ ಗುಣಮಟ್ಟ ಹೆಚ್ಚಿಸಿಕೊಂಡು ಇಡೀ ವಿಶ್ವದಲ್ಲಿ ಎಲ್ಲ ದೇಶದ ಜೊತೆಯಲ್ಲಿ ನಾವು ಸ್ಪರ್ಧೆ ಮಾಡಬೇಕಾಗುತ್ತೆ. ರಾಜ್ಯ ಸರ್ಕಾರ ಮತ್ತು ಬಿಬಿಎಂಪಿ ಆದೇಶದಂತೆ ಪ್ರತಿ ವಾರ್ಡ್ಗೆ ಸಾರ್ವಜನಿಕವಾಗಿ ಒಂದು ಗಣಪತಿ ಪ್ರತಿಷ್ಠಾಪನೆ ಹಾಗೂ ಗರಿಷ್ಠ 3 ದಿನಗಳ ಕಾಲ ಗಣಪತಿ ಹಬ್ಬ ಆಚರಣೆಗೆ ಅವಕಾಶವಿದೆ ಎಂದು ಬೆಂಗಳೂರಿನ ಪೊಲೀಸ್ ಆಯುಕ್ತ ಕಮಲ್ ಪಂತ್ ನಿನ್ನೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಗಣಪತಿ ಪ್ರತಿಷ್ಠಾಪಿಸಿರುವ ಆಯೋಜಕರು ಬಿಬಿಎಂಪಿ ಮತ್ತು ಪೊಲೀಸ್ ಅಧಿಕಾರಿಗಳಿಂದ ಅನುಮತಿ ಪಡೆಯಬೇಕು. ಪೂಜಾ ಕಾರ್ಯವನ್ನು ಹೊರತುಪಡಿಸಿ ಧ್ವನಿವರ್ಧಕ ಬಳಕೆ, ಸಾಂಸ್ಕೃತಿಕ ಸಮಾರಂಭ, ಮೆರವಣಿಗೆ ಹಾಗೂ ಇತರ ಚಟುವಟಿಕೆಗಳಿಗೆ ನಿಷೇಧವಿದೆ. ಗರಿಷ್ಠ 20ಕ್ಕಿಂತ ಅಧಿಕ ಮಂದಿ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ಸೇರುವಂತಿಲ್ಲ ಎಂದು ಹೇಳಿದರು. ಎಲ್ಲ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಂಡು 3 ದಿವಸ ಅವಧಿಯನ್ನು ಅವರು ನಿಗದಿಪಡಿಸಿರ್ತಾರೆ. ಯಾರೋ ಮುಂಚೆ ಕೂಡ ಮಾಡ್ತಾರೆ, 1 ದಿವಸದಲ್ಲಿ ಮಾಡ್ತಾರೆ, ಅದಕ್ಕೆ ಕೂಡ ಅವಕಾಶ ಇದೆ. ಆದರೆ 3 ದಿವಸಕ್ಕೆ ಬಿಬಿಎಂಪಿಯಿಂದ ಅವ್ರಿಗೆ ಅನುಮತಿ ಸಿಕ್ಕುತ್ತದೆ. ಯಾರ್ಯಾರ ಈ ಕ್ಷೇತ್ರದಲ್ಲಿ ಆ ಥರ ಗಣಪತಿಯನ್ನು ಸಾರ್ವಜನಿಕವಾಗಿ ಇಡ್ತಾರೆ ಅವರು ಸಂಬಂಧಪಟ್ಟ DCP ಗಳಿಗೆ ಇನ್ಸ್ಪೆಕ್ಟರ್ಗಳಿಗೆ ಸಂಪರ್ಕಿಸ್ಬೋದು. ಅದಕ್ಕೆ ಬಿಬಿಎಂಪಿಯಿಂದ ಅದಕ್ಕೆ ಅನುಮತಿ ಬೇಕಾಗುತ್ತದೆ.
ಗೌರವ್ ಯಾವ ಜಾಗದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಬೇಕು ಎಂಬುದನ್ನು ಬಿಬಿಎಂಪಿ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿ ನಿರ್ಧರಿಸಲಿದ್ದಾರೆ ಆಯೋಜಕರೆಲ್ಲರೂ ಕೋವಿಡ್ ಲಸಿಕೆ ಕಡ್ಡಾಯವಾಗಿ ಪಡೆದಿರಬೇಕು ಕೋವಿಡ್ ನಿಯಮಗಳನ್ನು ಮೀರಬಾರದೆಂದು ತಿಳಿಸಿದರು ಸಾರ್ವಜನಿಕವಾಗಿ ಪ್ರತಿಷ್ಠಾಪಿಸುವ ಗಣಪತಿ ಮೂರ್ತಿ 4 ಅಡಿ ಮೀರಬಾರದು ಕೆರೆಗಳಲ್ಲಿ ಗಣಪತಿ ಮೂರ್ತಿ ವಿಸರ್ಜನೆ ನಿಷೇಧಿಸಲಾಗಿದ್ದು ಕೃತಕ ವಿಸರ್ಜನಾ ಕೇಂದ್ರಗಳನ್ನು ಸ್ಥಾಪನೆಯ ಜೊತೆಗೆ ಪ್ರತಿ ವಾರ್ಡ್ನಲ್ಲಿ ಮೊಬೈಲ್ ಟ್ಯಾಂಕ್ ವ್ಯವಸ್ಥೆ ಮಾಡಲಾಗುವುದು ಎಂದರು ಆದಿಕನಲ್ಲಿ ಒಂದು ಮನೆ ಮನೆಗೆ ಸರ್ವೆ ಮಾಡತಕ್ಕಂತ ಉದ್ದೇಶ ಇದೆ ಜನರಲ್ಲಿ ಒಂದು ಮಾಹಿತಿ ಬರಲಿ ಜಾಗೃತಿ ಮೂಡಿಸಲಿ ಮತ್ತು ಅದರ ಜೊತೆಗೆ ನಮಗೆ ಕೂಡ ಬರುವ ದಿನಗಳಲ್ಲಿ ಒಂದು ಸಿದ್ಧತೆ ಇರಲಿ ಅಂತ ಹೇಳಿ ಆದೇಶದಲ್ಲಿ ಮಾಡ್ತಾ ಇದೆ ಅದನ್ನು ನಮ್ಮ ಅಪೇಕ್ಷೆಯಂತೆ ನಡೆಯತಾ ಇದೆ 90% ಎಷ್ಟು ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅದರಲ್ಲಿ 90%ದಷ್ಟು ನಾವು ಕವರ್ ಅನ್ನು ಮಾಡಿದ್ದೀವಿ ಸರ್ ನಿಫಾ ವೈರಸ್ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಪ್ರತ್ಯೇಕ ನಿಯಮಗಳನ್ನು ಎಸ್ಓಪಿಗಳ ಆತರದನ್ನ ಮಾಡ್ಲಿಕ್ಕೆ ನಿಫಾ ವೈರಸ್ ಬಗ್ಗೆ ನಾನು ಈಗಾಗಲೇ ಹೇಳಿದಂತೆ ಇದನ್ನು ಸರ್ಕಾರ ಮಟ್ಟದಲ್ಲಿ ನಮಗೆ ಏನು ಆದೇಶಗಳು ಬರ್ತದೆ ಅದರ ಪ್ರಕಾರ ಕ್ರಮವನ್ನು ಕೈಗೊಳ್ಳುತ್ತೇವೆ ನಾವು ಕೋಲಾರ ಜಿಲ್ಲೆಯಲ್ಲಿ ಬಹುತೇಕ ಶಾಲೆಗಳು ಪುನಾರಂಭಗೊಂಡಿವೆ ಜಿಲ್ಲೆಯ ಕಮಲಮಹಡಿ ಗಾಂಧಿನಗರ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಗಳಲ್ಲಿ ಭೌತಿಕ ತರಗತಿಗಳನ್ನು ಆರಂಭಿಸಲಾಗಿದೆ ಕೋವಿಡ್ ಮಾರ್ಗಸೂಚಿ ಅನುಸಾರವಾಗಿ ವಿದ್ಯಾರ್ಥಿಗಳಿಗೆ ಥರ್ಮಲ್ ಸ್ಕ್ರೀನಿಂಗ್ ಮಾಡುವ ಮೂಲಕ ಸ್ಯಾನಿಟೈಸರ್ ಬಳಕೆ ಮಾಡಲಾಗುತ್ತಿದೆ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲು ಶಾಲೆ ಆಡಳಿತ ಮಂಡಳಿಯವರು ತಳಿರು ತೋರಣಗಳಿಂದ ಅಲಂಕರಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಭೌತಿಕ ತರಗತಿಗಳು ಆರಂಭವಾದ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ವಿತರಿಸಲಾಯಿತು ಡಿಡಿ ನ್ಯೂಸ್ನೊಂದಿಗೆ ಕಮಲಮಹಡಿ ಶಾಲೆ ವಿದ್ಯಾರ್ಥಿನಿ ತನುಜಾ ಶಾಲೆ ಆರಂಭಗೊಂಡಿರುವುದು ಸಂತಸವಾಗಿದ್ದು ಆನ್ಲೈನ್ ತರಗತಿಗಳಿಗಿಂತ ಭೌತಿಕ ತರಗತಿಗಳು ತಮ್ಮ ಕಲಿಕೆಗೆ ಸಹಕಾರಿಯಾಗಿದೆ ಎಂದು ಹೇಳಿದರು ಹೊಸಪೇಟೆ ಶಾಲಾ ಶಿಕ್ಷಕ ಮುನೇಗೌಡ ಈ ವರ್ಷ 1ನೇ ತರಗತಿಯಿಂದ ಆಂಗ್ಲ ಮಾಧ್ಯಮ ಆರಂಭವಾಗಿದ್ದು ಭಿತ್ತಿಪತ್ರ ಕರಪತ್ರಗಳ ಮೂಲಕ ಜನರಿಗೆ ಆಂಗ್ಲ ಮಾಧ್ಯಮ ಆರಂಭವಾಗಿರುವ ಬಗ್ಗೆ ಪ್ರಚುರಪಡಿಸಲಾಗಿದೆ 29 ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಎಂದು ತಿಳಿಸಿದರು ಬಹಳ ಮುಖ್ಯವಾಗಿ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ಮುಖಾಮುಖಿ ಆಗೋದು ಬಹಳ ಮುಖ್ಯ ಜಿಲ್ಲೆಯ ಉಪನಿರ್ದೇಶಕ ನಾಗೇಶ್ ಶಿಕ್ಷಣ ಇಲಾಖೆ 6ರಿಂದ 10ನೇ ತರಗತಿಗಳ ಆರಂಭಕ್ಕೆ ಅವಕಾಶ ಮಾಡಿಕೊಟ್ಟಿರುವುದು ಸ್ವಾಗತಾರ್ಹವಾಗಿದೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮುಖಾಮುಖಿಯಾಗುವುದು ಅಗತ್ಯ ಶಿಕ್ಷಣ ಇಲಾಖೆಯ ಈ ಕ್ರಮ ಪೋಷಕರಿಗೂ ಖುಷಿ ನೀಡಿದೆ ಎಂದರು ಎಲ್ಲಾ ಶಾಲೆಗಳು ಪ್ರಾರಂಭವಾಗಿ ಶೇಕಡ 60% ವಿದ್ಯಾರ್ಥಿಗಳು ಈಗಾಗಲೇ ನಮ್ಮ ಶಾಲೆಗಳಿಗೆ ಬರ್ತಾ ಇದ್ದಾರೆ ಈ ವರ್ಷ 1ನೇ ತರಗತಿಯಿಂದ ಆಂಗ್ಲ ಮಾಧ್ಯಮ ಪ್ರಾರಂಭ ಆಗಿದೆ ಈ ವರ್ಷ ಆಂಗ್ಲ ಮಾಧ್ಯಮಕ್ಕೆ 1ನೇ ತರಗತಿಯಲ್ಲಿ ಸುಮಾರು 29 ಮಕ್ಕಳು ದಾಖಲಾಗಿದ್ದಾರೆ ಆ ಒಂದು ಪೋಷಕರನ್ನು ಸಹ ನಾವು ಮಾಹಿತಿ ಕೊಟ್ಟು ಪೋಷಕರಿಗೆ ನಾವು ಕೂಡ ಗಾಂಧಿನಗರದಲ್ಲೆಲ್ಲ ಕೂಡ ಬ್ಯಾನರ್ಗಳನ್ನು ಹಾಕಿ ಮತ್ತು ಭಿತ್ತಿಪತ್ರಗಳನ್ನು ನೀಡಿ ಆ ಒಂದು ಜನಕ್ಕೆ ಅಥವಾ ಒಂದು ಹೊಸಪೇಟೆ ಜನಕ್ಕೆ ಈ ಇಂಗ್ಲೀಷ್ ಮೀಡಿಯಂ ಅಥವಾ ಆಂಗ್ಲ ಮಾಧ್ಯಮ ನಮ್ಮ ಶಾಲೆಯಲ್ಲಿ ತೆರೆದಿರೋದ ಅಂತಹ ಮಾಹಿತಿಯನ್ನು ಪ್ರತಿ ಮನೆ ಮನೆಗೂ ಕೂಡ ನಾವು ಶಿಕ್ಷಕರು ಹೋಗಿ ಭಿತ್ತಿಪತ್ರಗಳನ್ನು ಹಂಚಿದ್ದೀವಿ ನಮ್ಮ ಶಾಲೆ ನಿನ್ನೆ ಓಪನ್ ಆಯಿತು ಆದ್ದರಿಂದ ನಮಗೆ ತುಂಬ ಸಂತೋಷವಾಗುತ್ತಿದೆ ನಮಗೆ ವಾಟ್ಸಪ್ ಗ್ರೂಪ್ ಇದ್ದುವುದರಿಂದ ನಮಗೆ ಫೋನುಗಳು ಇಲ್ಲ ಆದ್ದರಿಂದ ನಮಗೆ ಏನೂ ಅರ್ಥವಾಗ್ತಿದ್ದಿಲ್ಲ ಆದಾಯ ಸಂಗ್ರಹಣೆಗಾಗಿ ಸಶಸ್ತ್ರ ಪಡೆಗಳಿಗೆ ಹಣಕಾಸು ಅಧಿಕಾರ ನಿಯೋಜಿಸುವ ಅನುಮೋದನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಮ್ಮತಿ ನೀಡಿದ್ದಾರೆ ಈ ಅಧಿಕಾರ ಫೀಲ್ಡ್ ಕಮಾಂಡರ್ಗಳು ಮತ್ತು ಅದಕ್ಕಿಂತ ಕೆಳಗಿರುವವರಿಗೆ ತುರ್ತು ಕಾರ್ಯಾಚರಣೆಯ ಅಗತ್ಯಗಳಿಗಾಗಿ ಜೀವನಾಂಶ ಅವಶ್ಯಕತೆಗಳನ್ನು ಪೂರೈಸುವ ಸಲಕರಣೆಗಳು ಯುದ್ಧದ ಅಗತ್ಯ ಪರಿಕರಗಳನ್ನು ಖರೀದಿಸಲು ಅವಕಾಶ ನೀಡಲಾಗಿದೆ ಸಶಸ್ತ್ರ ಪಡೆಗಳ ಉಪಮುಖ್ಯಸ್ಥರ ನಿಯೋಜಿತ ಹಣಕಾಸು ಅಧಿಕಾರವನ್ನು ಶೇಕಡ 10ಕ್ಕೆ ಹೆಚ್ಚಿಸಲಾಗಿದ್ದು ಒಟ್ಟಾರೆ 500 ಕೋಟಿ ರೂಪಾಯಿಯನ್ನು ರಕ್ಷಣಾ ಇಲಾಖೆಗೆ ಒದಗಿಸುವ ಉದ್ದೇಶ ಹೊಂದಲಾಗಿದೆ ಸಶಸ್ತ್ರ ಪಡೆಗಳಿಗೆ ಹಣಕಾಸು ಅಧಿಕಾರಗಳಿಂದ ದೇಶದ ಭದ್ರತಾ ಸೌಕರ್ಯ ಬಲಪಡಿಸಲು ಸಹಕಾರಿಯಾಗಲಿದೆ ದೇಶದ ಭದ್ರತಾ ವ್ಯವಸ್ಥೆಯನ್ನು ಸದೃಢವಾಗಿಸಲು ಮತ್ತು ಎಲ್ಲ ರೀತಿಯಿಂದ ಆತ್ಮನಿರ್ಭರ ಮಾಡುವ ಸರ್ಕಾರದ ಸಂಕಲ್ಪವನ್ನು ರಾಜನಾಥ್ ಸಿಂಗ್ ಪುನರುಚ್ಚರಿಸಿದ್ದಾರೆ ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 851 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 29,56,958ಕ್ಕೆ ಏರಿಕೆಯಾಗಿದೆ ನಿನ್ನೆ 790 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 29,02,089ಕ್ಕೆ ತಲುಪಿದೆ
ನಿನ್ನೆ 15 ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 37,441ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 17,432 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 248 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 12,39,972ಕ್ಕೆ ಏರಿಕೆಯಾಗಿದೆ. 362 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಒಟ್ಟು 1,16,016,873 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 7,063 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ ನಿನ್ನೆ 3 ಸಾವನ್ನಪ್ಪಿದ್ದು ಇದುವರೆಗೂ ಒಟ್ಟು 16,035 ಮಂದಿ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ, ಧಾರವಾಡ, ಗದಗ, ಕೊಪ್ಪಳ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ಯಾವುದೇ ಸೋಂಕು ಪ್ರಕರಣ ವರದಿಯಾಗಿಲ್ಲ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದಾಖಲಾಗಿರುವ ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ದೇಶಾದ್ಯಂತ ನಡೆಯುತ್ತಿರುವ ವಿಶ್ವದ ಅತಿದೊಡ್ಡ ಕೋವಿಡ್ 19 ಲಸಿಕಾ ಅಭಿಯಾನದಲ್ಲಿ ಭಾರತ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಈವರೆಗೆ ಒಟ್ಟಾರೆ 70 ಕೋಟಿಗೂ ಅಧಿಕ ಲಸಿಕಾ ಡೋಸ್ ನೀಡುವಲ್ಲಿ ಯಶಸ್ವಿಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ನಿನ್ನೆ ಒಂದೇ ದಿನ 67 ಲಕ್ಷಕ್ಕೂ ಹೆಚ್ಚು ಡೋಸ್ ನೀಡುವ ಮೂಲಕ ಯಶಸ್ವಿ ಅಭಿಯಾನ ಮುಂದುವರೆದಿದೆ. ಪ್ರಸ್ತುತ ಒಟ್ಟಾರೆ 70,63,55,790 ಡೋಸ್ ಲಸಿಕೆ ವಿತರಣೆಯಾಗಿದೆ ಎಂದು ಸಚಿವಾಲಯ ಹೇಳಿದೆ. ಪ್ರಸ್ತುತ ದೇಶದಲ್ಲಿ ಕೊರೋನಾ ಸೋಂಕಿತರ ಚೇತರಿಕೆ ಪ್ರಮಾಣ ಶೇ.97.48ಕ್ಕೆ ಏರಿಕೆಯಾಗಿದೆ. ಕಳೆದ 24 ಗಂಟೆಗಳಲ್ಲಿ 42,000ಕ್ಕೂ ಅಧಿಕ ಮಂದಿ ಗುಣಮುಖರಾಗಿದ್ದಾರೆ. ನಿತ್ಯದ ಪಾಸಿಟಿವಿಟಿ ದರ ಕೂಡ ಶೇ.2.5ರಷ್ಟಿದೆ. ಕಳೆದ 8 ದಿನಗಳಲ್ಲಿ ನಿರಂತರವಾಗಿ ಈ ಪ್ರಮಾಣ ಶೇ.3ಕ್ಕಿಂತಲೂ ಕಡಿಮೆ ದಾಖಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ. ರಾಜ್ಯದ ಸಕ್ಕರೆ ಮತ್ತು ಕಬ್ಬು ಅಭಿವೃದ್ಧಿ ಸಚಿವರಾದ ಶಂಕರ್ ಪಾಟೀಲ್ ಮುನೇನಕೊಪ್ಪ ದೆಹಲಿಯಲ್ಲಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರನ್ನು ಭೇಟಿ ಮಾಡಿ ಸಕ್ಕರೆ ನೀತಿಯನ್ನು ಪರಿಷ್ಕರಣೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ಸಕ್ಕರೆ ನೀತಿ ಕಬ್ಬಿನಿಂದ ಉತ್ಪಾದನೆಯಾಗುವ ಸಕ್ಕರೆಯ ಪ್ರಮಾಣವನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಲಾಗಿದೆ. ಕಬ್ಬು ಅರೆಯುವುದರಿಂದ ಬರುವ ಮೊಲಾಸಿಸ್, ಎಥೆನಾಲ್, ಕೋಜನರೇಷನ್ ಒಳಗೊಂಡಂತೆ ಸಹ ಉತ್ಪನ್ನಗಳನ್ನು ಗಮನದಲ್ಲಿಟ್ಟುಕೊಂಡು ಹೊಸ ನೀತಿಯನ್ನು ರೂಪಿಸಬೇಕು. ಇದರಿಂದ ಕಬ್ಬು ಬೆಳೆಗಾರರಿಗೆ ಅನುಕೂಲವಾಗಬೇಕೆಂದು ವಿವರಿಸಿದ್ದಾರೆ. ಶೀಘ್ರದಲ್ಲೇ ಎಲ್ಲ ರಾಜ್ಯ ಸರ್ಕಾರಗಳು ಹಾಗೂ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಹೊಸ ನೀತಿ ರೂಪಿಸುವ ಭರವಸೆಯನ್ನು ಕೇಂದ್ರ ಸಚಿವರು ನೀಡಿದ್ದಾರೆ. ಬಿಹಾರದ ಭಾಗಲ್ಪುರದಲ್ಲಿ ಕೇಂದ್ರ ತಂಡ ಪ್ರವಾಹದ ಪರಿಸ್ಥಿತಿಯ ಅಧ್ಯಯನ ನಡೆಸುತ್ತಿದೆ. ಈ ಮಧ್ಯೆ ಕೋಸಿ ಮತ್ತು ಗಂಡಕ್ ನದಿಗಳ ನೀರಿನ ಮಟ್ಟ ಇಳಿಮುಖವಾಗುತ್ತಿದ್ದು ಬಿಹಾರದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪರಿಸ್ಥಿತಿ ಕೊಂಚ ಸುಧಾರಣೆ ಕಂಡುಬಂದಿದೆ. ಪ್ರವಾಹ ಪೀಡಿತರ ನೆರವಿಗಾಗಿ 5 ಪರಿಹಾರ ಶಿಬಿರ ಮತ್ತು 270 ಸಮುದಾಯ ಪಾಕಶಾಲೆಗಳನ್ನು ಆರಂಭಿಸಲಾಗಿದೆ. ಪರಿಹಾರ ಮತ್ತು ರಕ್ಷಣಾ ಕಾರ್ಯಕ್ಕಾಗಿ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡಗಳು ಕಾರ್ಯಪ್ರವೃತ್ತವಾಗಿವೆ. 220,000ಕ್ಕೂ ಹೆಚ್ಚು ಜನರನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ. ಪ್ರವಾಹದಿಂದಾಗಿ ದರ್ಭಾಂಗ ಮತ್ತು ಸಮಷ್ಟಿಪುರ ಸೇರಿದಂತೆ ಕೆಲವು ಮಾರ್ಗದಲ್ಲಿ ರೈಲು ಮತ್ತು ರಸ್ತೆ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ. ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ತಾಯ್ನೆಲವನ್ನು ವಿದೇಶಿ ಆಡಳಿತದ ಕಪಿಮುಷ್ಠಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ವರದಿಯ ಸರಣಿ ಆಕಾಶವಾಣಿ ರಾಷ್ಟೀಯ ಸುದ್ದಿ ವಿಭಾಗದ ಸಹಕಾರದೊಂದಿಗೆ ಇಲ್ಲಿದೆ. ಸ್ವಾತಂತ್ರ್ಯ ಹೋರಾಟದ ಇತಿಹಾಸದ ಪುಟಗಳು ತಮಿಳುನಾಡು ಮೂಲದ ಪುಲಿತೇವರ್ನ ವೀರ ಚರಿತ್ರೆಯನ್ನು ಒಳಗೊಂಡಿದೆ. ಪುಲಿತೇವರ್ 1715 ಸೆಪ್ಟೆಂಬರ್ 1 ಜನಿಸಿದವರು. ತಮಿಳುನಾಡಿನ ತಿರುನೆಲ್ವೇಲಿ ಜಿಲ್ಲೆ ಅಂದು ನೆಲ್ಕುಟ್ಟಂ ಸೆವ್ವಲ್ ಎಂದು ಕರೆಯಲ್ಪಡುತ್ತಿದ್ದ ಹಲವು ಹಳ್ಳಿಗಳ ಗುಚ್ಛವಾಗಿತ್ತು. ಪುಲಿತೇವರ್ ಈ ಪ್ರಾಂತ್ಯದ ಬಾಳ್ಯಗಾರನಾಗಿದ್ದ. ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಧೋರಣೆಯ ವಿರುದ್ಧ ಆರಂಭದಲ್ಲೇ ತಿರುಗಿ ಬಿದ್ದು ವಿರೋಧ ವ್ಯಕ್ತಪಡಿಸಿದ ಹಲವು ನಾಯಕರಲ್ಲಿ ಇವನೂ ಒಬ್ಬ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಬಲ ಸಾಮ್ರಾಜ್ಯವಾಗಿ ಕಂಗೊಳಿಸಿದ ವಿಜಯನಗರ ಸಾಮ್ರಾಜ್ಯ 16ನೇ ಶತಮಾನದ ಕೊನೆ ಕೊನೆಯಲ್ಲಿ ಹರಿದು ಹೋಳಾಯಿತು. ಚದುರಿ ಹೋದ ಸ್ಥಳಗಳಲ್ಲಿ ಸ್ವತಂತ್ರ ಪಾಳೆಯಗಾರರು ತಲೆ ಎತ್ತಿದರು. ಈ ನಾಯಕರು ಪಾಳೆಯಗಾರರು
ಮೊಘಲ್ ದೊರೆ ಆರ್ಕಾಟಿನ ನವಾಬನ ಆಡಳಿತವನ್ನು ಒಪ್ಪದೆ ಸ್ವತಂತ್ರವಾಗಿ ತಮ್ಮ ಪಾಳೆಯಗಳನ್ನು ಆಳುತ್ತಿದ್ದರು. ಈ ಸಂದರ್ಭದಲ್ಲಿ ಆರ್ಕಾಟಿನ ನವಾಬನ ಆಧಿಪತ್ಯ ಕೊನೆಗೊಳಿಸಿ ಬ್ರಿಟಿಷ್ ಅಧೀನದ ಈಸ್ಟ್ ಇಂಡಿಯಾ ಕಂಪನಿ ತೆರಿಗೆ ಸಂಗ್ರಹಕ್ಕೆ ಮೊದಲಿಟ್ಟುಕೊಂಡಿತು. ಪಾಳೆಯಗಾರರು ಇದನ್ನು ಪ್ರತಿಭಟಿಸಿ ಬ್ರಿಟಿಷರಿಗೆ ಕರ ನೀಡಲು ನಿರಾಕರಿಸಿದರು. ಬ್ರಿಟಿಷರು ಇದನ್ನು ಪಾಳೆಗಾರರ ದಂಗೆ ಎಂದೇ ಕರೆದರು. ಈ ದಂಗೆ, ಪ್ರತಿಭಟನೆ, ಸಣ್ಣ ಪ್ರಮಾಣದ ಯುದ್ಧಗಳು ನಿರಂತರವಾಗಿ ಅರ್ಧ ಶತಮಾನಕ್ಕೂ ಮೀರಿ ನಡೆದವು. ತಮಿಳು ಪಾಳೆಯಗಾರರು ಆಯುಧ ಮತ್ತು ಸೈನ್ಯ ಬಲದಲ್ಲಿ ಶತ್ರುಗಳ ಸಮಾನರಾಗಿ ಇಲ್ಲದಿದ್ದರೂ ಧೈರ್ಯ ಸಾಹಸದಲ್ಲಿ ಅಸಾಮಾನ್ಯರಾಗಿದ್ದರು. ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ವೀರ ತೇಜಪುಂಜ ನಾಯಕರಲ್ಲಿ ಪುಲಿದೇವರ್ ಮೊದಲಿಗ. 1757 ಪಶ್ಚಿಮ ತಮಿಳು ಪ್ರಾಂತ್ಯಗಳಿಗೆ ಬ್ರಿಟಿಷ್ ಕರ್ನಲ್ ಅಲೆಕ್ಸಾಂಡರ್ ಹಿರೋನ್ ಪ್ರವೇಶಿಸಿದ. ಆಗಲೇ ಪುಲಿತೇವರ್ ಮೊದಲ ಬಾರಿ ಬ್ರಿಟಿಷರನ್ನು ಎದುರಿಸಿತ್ತು. ಪುಲಿತೇವರ್ನ ನೆಲ್ಕಟ್ಟುಂ ಸೆವ್ವಲ್ನ ಬಲಿಷ್ಠವಾದ ಕಲ್ಲಿನ ಕೋಟೆಗೆ ಲಗ್ಗೆ ಹಾಕಲು ಬ್ರಿಟಿಷ್ ಆಯುಧಗಳು ವಿಫಲವಾದವು. ಬುದ್ಧಿವಂತನಾದ ಪುಲಿತೇವರ್ ಬ್ರಿಟಿಷರ ಕ್ಯಾಂಪುಗಳ ಬಳಿ ಗುಪ್ತಚರರನ್ನು ಇರಿಸಿ ಮಾಹಿತಿಗಳನ್ನು ಸಂಗ್ರಹಿಸುತ್ತ ಅವರ ಎಲ್ಲ ಯೋಜನೆಗಳನ್ನು, ದಾಳಿಗಳನ್ನು ವಿಫಲಗೊಳಿಸಿದ. ಇವರ ಬುದ್ಧಿವಂತಿಕೆ ಮತ್ತು ಹೋರಾಟಗಳು, ಧೀರೋದಾತ ಸಾಹಸಗಳು, ಕೋಟೆಯನ್ನು ರಕ್ಷಣೆ ಮಾಡಿಕೊಂಡ ಯಶಸ್ವಿ ವಿಧಾನಗಳು ಇತರ ಪಾಳೆಯಗಾರರಿಗೆ ಸ್ಫೂರ್ತಿಯಾದವು. ಪುಲಿತೇವರ್ನ ನಾಯಕತ್ವದಲ್ಲಿ ಎಲ್ಲ ಪಾಳೆಯಗಾರರು ಗುಂಪಾಗಿ ವಿದೇಶಿ ಆಡಳಿತಕ್ಕೆ ಸವಾಲೆಸಿದರು. ಆಡಳಿತ ಚತುರನಾಗಿದ್ದ ಪುಲಿತೇವರ್ ನೆರೆಯ ಟ್ರಾವಂಕೂರಿನ ಮಹಾರಾಜನ ಜೊತೆ ಒಡಂಬಡಿಕೆಯನ್ನೂ ಮಾಡಿಕೊಂಡ ನಂತರ 6 ಕಾಲ ಬ್ರಿಟಿಷರು ತನ್ನ ಕೋಟೆ ಪ್ರವೇಶಿಸದ ಹಾಗೆ ತಡೆಯೊಡ್ಡಿದ್ದ. ಆದರೆ ಬ್ರಿಟಿಷರ ಕುಟಿಲ ತಂತ್ರಗಾರಿಕೆಯಿಂದ ಪಾಳೆಯಗಾರರು ಮತ್ತು ಟ್ರಾವಂಕೂರಿನ ಒಡಂಬಡಿಕೆ ಮುರಿದು ಬಿತ್ತು. ಬ್ರಿಟಿಷರು ಅದೇ ಪ್ರಾಂತ್ಯದಲ್ಲಿ ಹುಟ್ಟಿ ಬೆಳೆದಿದ್ದ ಮರುದನಾಯಕಂ ಪಿಳ್ಳೈನನ್ನು ಛೂಬಿಟ್ಟಿದ್ದರು. ತಾರತಮ್ಯಗಳಿಂದ ತಪ್ಪಿಸಿಕೊಳ್ಳಲು ಪಿಳ್ಳೈ ಯೂಸುಫ್ ಖಾನ್ ಆಗಿ ಮತಾಂತರ ಹೊಂದಿದ್ದ. ಆರಂಭದಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಿದ ಖಾನ್ ನಂತರ ಅವರ ವಿರುದ್ಧವೇ ತಿರುಗಿಬಿದ್ದು ಐತಿಹಾಸಿಕ ಹೋರಾಟ ನಡೆಸಿದ. ಖಾನ್ ಒಂದೊಂದೇ ಪ್ರಾಂತ್ಯವನ್ನು ಗೆಲ್ಲುತ್ತಾ ತನ್ನ ಹಿಡಿತವನ್ನು ಬಲಪಡಿಸಿಕೊಂಡ. ಇತ್ತ ಈ ಕುಟಿಲಗಳಿಂದ ಪುಲಿತೇವರ್ ಒಂದೊಂದೇ ಪ್ರಾಂತ್ಯ ಕಳೆದುಕೊಳ್ಳುತ್ತಾ ಸಾಗಿದ. ದಿನ ಕಳೆದಂತೆ ಶಕ್ತಿ ಸಂಪಾದಿಸಿದ ಖಾನ್ ಟ್ರಾವಂಕೂರ್ ಮಹಾರಾಜರನ್ನು ಸೋಲಿಸಿದ. ಅಪಾರವಾಗಿ ಬೆಳೆದಿದ್ದ ಯೂಸುಫ್ ಖಾನ್, ಜೊತೆಗೂಡಿದ್ದ ಟ್ರಾವಂಕೂರ್ ರಾಜ, ಇಬ್ಬರನ್ನು ಒಟ್ಟಾಗಿ ಎದುರಿಸಲು ಪುಲಿತೇವರ್ಗೆ ಕಷ್ಟವಾಯಿತು. ಅವನದೇ ಊರು ನೆಲ್ಕಟ್ಟುಂ ಸೆವ್ವಲ್ನಲ್ಲೇ ಅವನು ಸೋಲನ್ನು ಅನುಭವಿಸಬೇಕಾಯಿತು. ಪುಲಿತೇವರ್ನ ಸೋಲು ಒಂದು ಐತಿಹಾಸಿಕ ಮೈಲಿಗಲ್ಲು. ಅವನ ತೇಜಸ್ಸು, ಶೌರ್ಯ, ಸಾಹಸ ಗಾಥೆಗಳನ್ನು ಇಂದಿಗೂ ತಮಿಳುನಾಡಿನ ತಿರುನೆಲ್ವೇಲಿ ಮತ್ತು ಸುತ್ತಮುತ್ತಲ ಮಂದಿ ಆರಾಧಿಸುತ್ತಾರೆ. ಪುಲಿತೇವರ್ ಕಟ್ಟಿ ಆಳಿದ ಅವನ ಅರಮನೆ ಇಂದು ರಾಷ್ಟ್ರೀಯ ಸ್ಮಾರಕ. ತಿರುನೆಲ್ವೇಲಿ ಜನ ಪ್ರತಿ ವರ್ಷ ಪುಲಿತೇವರ್ ಜನ್ಮದಿನವನ್ನು ಗೌರವದಿಂದ ಆಚರಿಸುತ್ತಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಸಿಎಸ್ಆರ್ಡಿ ಸ್ಥಾಪಿಸಿರುವ ಆಮ್ಲಜನಕ ಉತ್ಪಾದನಾ ಘಟಕವನ್ನು ಉನ್ನತ ಶಿಕ್ಷಣ ಸಚಿವ ಡಾ ಸಿಎನ್ ಅಶ್ವಥ್ ನಾರಾಯಣ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಸಿ ನಾರಾಯಣಗೌಡ, ಶಾಸಕರಾದ ಸಿಎಸ್ ಪುಟ್ಟರಾಜು, ಕೆಟಿ ಶ್ರೀಕಂಠೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಅಶ್ವಥ್ ನಾರಾಯಣ, ಕೋವಿಡ್ ನಿಯಂತ್ರಣದಲ್ಲಿ ಮಂಡ್ಯ ಜಿಲ್ಲೆ ಉತ್ತಮ ಕೆಲಸ ಮಾಡಿದೆ, ಆಕ್ಸಿಜನ್ ಉತ್ಪಾದನೆ ಸೇರಿದಂತೆ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಮೂಲ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳ ಉತ್ತಮವಾಗಿ ಕೋವಿಡ್ 19 ಸೋಂಕಿನ ಕಾಯಿಲೆಯನ್ನ ಬಹಳ ಉತ್ತಮವಾಗಿ ನಿರ್ವಹಣೆ ಮಾಡಿದಂತ ಒಂದು ಜಿಲ್ಲೆ ಅಂದ್ರೆ ಅದು ಮಂಡ್ಯ ಜಿಲ್ಲೆ. ನಾರಾಯಣಗೌಡ, ಎರಡನೇ ಅಲೆಯಲ್ಲಿ ಆಮ್ಲಜನಕದ ಕೊರತೆ ಕಂಡು ಬಂದಿತ್ತು, ಪ್ರಸ್ತುತ ಎಲ್ಲ ತಾಲೂಕುಗಳಲ್ಲೂ ಆಮ್ಲಜನಕ ಘಟಕಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದರು. ನಮ್ಗೆ ಅಡಚಣೆಯನ್ನ ಮಾಡಿ ಆಕ್ಸಿಜನ್ ಕೊಡೋದ್ರಲ್ಲಿ ಕಷ್ಟ ಆಗ್ತಾ ಇತ್ತು. ತಮಗ್ ನೋಡೋ ಹಾಗೆ ಒಂದು ದಿನ ನಾವು ಹೋಗಿ ಅಲ್ಲಿ ಆಕ್ಸಿಜನ್ ಫ್ಲೈಟ್ ನಲ್ಲಿ ಕುಂತ್ಕೊಂಡು ತುಂಬಿಸ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಕಷ್ಟ ಆಗ್ತಾ ಇತ್ತು.
ಅಫ್ಘಾನಿಸ್ತಾನದಲ್ಲಿ ನೂತನ ತಾಲಿಬಾನ್ ಸರ್ಕಾರ ರಚನೆಯಾಗಿದ್ದು ಮುಲ್ಲಾ ಮೊಹಮ್ಮದ್ ಹಸನ್ ಅಕುಂದ್ ಸರ್ಕಾರವನ್ನು ಮುನ್ನಡೆಸಲಿದ್ದಾರೆ. ಗುಂಪಿನ ಸಹ ಸಂಸ್ಥಾಪಕ ಮುಲ್ಲಾ ಅಬ್ದುಲ್ ಘನಿ ಬರ್ದಾರ್ ಅವರನ್ನು ಉಪನಾಯಕರನ್ನಾಗಿ ಘೋಷಿಸಲಾಗಿದೆ. ಅಫ್ಘಾನಿಸ್ತಾನ ಸರ್ಕಾರದ ಮೊದಲ ಸದಸ್ಯರನ್ನು ಎರಡು ಬಾರಿ ವಿಳಂಬ ಮಾಡಿದ ನಂತರ ತಾಲಿಬಾನ್ ಈ ಘೋಷಣೆ ಮಾಡಿದೆ. ದಂಗೆಕೋರು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಒಪ್ಪುವಂತಹ ಅಂತರ್ಗತ ಆಡಳಿತವನ್ನು ರೂಪಿಸಲು ಪರದಾಡುತ್ತಿರುವ ಕಾರಣ ಸರ್ಕಾರ ರಚನೆಯನ್ನು ಎರಡು ಬಾರಿ ಮುಂದೂಡಲಾಗಿತ್ತು. ಮುಲ್ಲಾ ಯಾಕೂಬ್ ರಕ್ಷಣಾ ಸಚಿವ ಹಾಗೂ ಹಕ್ಕಾನಿ ಗುಂಪಿನ ನಾಯಕ ಸಿರಾದುಜ್ಜೇನ್ ಹಕ್ಕಾನಿ ಗೃಹ ಸಚಿವರಾಗಿರಲಿದ್ದಾರೆ. ಕ್ರೀಡಾಪಟುಗಳಿಗೆ ವಿಶೇಷ ವಸತಿ ನಿಲಯ ನಿರ್ಮಾಣಕ್ಕಾಗಿ ಕೋಲ್ ಇಂಡಿಯಾ ಲಿಮಿಟೆಡ್ ಮತ್ತು ಕ್ರೀಡಾ ಸಚಿವಾಲಯದ ನಡುವೆ ತಿಳುವಳಿಕೆ ಒಪ್ಪಂದಕ್ಕೆ ಅಂಕಿತ ಹಾಕಲಾಗಿದೆ. ಬೆಂಗಳೂರು, ಭೋಪಾಲ್ ಹಾಗೂ ಗ್ವಾಲಿಯರ್ನ ಸಾಯಿ ಅಕಾಡೆಮಿಯ ಕೇಂದ್ರಗಳಲ್ಲಿ ಕ್ರೀಡಾಪಟುಗಳಿಗಾಗಿ ಈ ಹಾಸ್ಟೆಲ್ ಅನ್ನು 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದೆ. ತಿಳುವಳಿಕೆ ಒಪ್ಪಂದಕ್ಕೆ ಅಂಕಿತ ಹಾಕುವ ಈ ಸಂದರ್ಭದಲ್ಲಿ ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್, ಕ್ರೀಡಾ ಖಾತೆ ರಾಜ್ಯ ಸಚಿವ ನಿಶಿತ್ ಪ್ರಾಮಾಣಿಕ್, ಕೋಲ್ ಇಂಡಿಯಾದ ಅಧಿಕಾರಿಗಳು ಹಾಜರಿದ್ದರು. ನಂತರ ಅನುರಾಗ್ ಸಿಂಗ್ ಠಾಕೂರ್ ಭವಿಷ್ಯದಲ್ಲಿ ಕೋಲ್ ಇಂಡಿಯಾ ಹಾಗೂ ಕ್ರೀಡಾ ಪ್ರಾಧಿಕಾರ ಜೊತೆಗೂಡಿ ಕ್ರೀಡಾಪಟುಗಳಿಗಾಗಿ ಒಂದು ಜಂಟಿ ಅಕಾಡೆಮಿಯನ್ನು ತೆರೆಯಲಿದೆ ಎಂದರು. ಕಳೆದ ಬಾರಿ ಪ್ಯಾರಾಲಿಂಪಿಕ್ಸ್ಗೆ 19 ಕ್ರೀಡಾಪಟುಗಳು ತೆರಳಿದ್ದರು, ಆದರೆ ಈ ಬಾರಿ 19 ಪದಕಗಳನ್ನೇ ತಂದಿದ್ದಾರೆ ಎಂದರು. ಕ್ರೀಡೆಯನ್ನು ಪ್ರೋತ್ಸಾಹಿಸಲು ಸಾಂಸ್ಥಿಕ ಜಗತ್ತು, ಖಾಸಗಿ ವಲಯ ಮತ್ತು ಸಾರ್ವಜನಿಕ ವಲಯಗಳು ಮುಂದೆ ಬರಬೇಕು ಎಂದು ಅಭಿಪ್ರಾಯಪಟ್ಟರು. 3 ಕ್ರೀಡಾ ಹಾಸ್ಟೆಲ್ ನಿರ್ಮಿಸುತ್ತಿರುವ ಕೋಲ್ ಇಂಡಿಯಾಕ್ಕೆ ಅವರು ಧನ್ಯವಾದ ಅರ್ಪಿಸಿದರು. ಕಲ್ಲಿದ್ದಲು ನಿಧಿಯಿಂದ ಕ್ರೀಡಾ ಕ್ಷೇತ್ರದ ವಜ್ರಗಳನ್ನು ಶೋಧಿಸಲಾಗುವುದು ಎಂದರು. कोल मंत्रालय के कि जिन्होंने आगे बढ़कर खेलों को बढ़ावा देने के लिए ये सराहनीय काम किया है और भविष्य में भी कोल इंडिया लिमिटेड के माध्यम से साई के साथ मिलकर, स्पोर्ट्स अथॉरिटी ऑफ इंडिया के साथ मिलकर हम अकेडमीज की स्थापना करने का प्रयास करेंगे, कोयले के क्षेत्र में हो, देश में कहीं भी हो, ताकि खेलों को और बढ़ावा मिल सके और भारत भविष्य में और पदक जीत सके. ಶೈಕ್ಷಣಿಕ ಕ್ರಾಂತಿಗೆ ಹೊಸ ಉಪಕ್ರಮಗಳ ಅನಾವರಣ. ವಿಶ್ವದರ್ಜೆ ಶಿಕ್ಷಣಕ್ಕೆ ಪರಿವರ್ತನೆ ಅಗತ್ಯ, ನರೇಂದ್ರ ಮೋದಿ. ಕೋವಿಡ್ ನಿಫಾ ಹಾವಳಿ ಹಿನ್ನೆಲೆ, ಕೇರಳ ವೈರಸ್ ಬಗ್ಗೆ ಕರ್ನಾಟಕ ಕಟ್ಟೆಚ್ಚರ. ಕೇರಳಕ್ಕೆ ಹೋಗಬೇಡಿ, ಅಲ್ಲಿಂದ ಬರಬೇಡಿ, ಅಕ್ಟೋಬರ್ ಅಂತ್ಯದವರೆಗೆ ಪ್ರಯಾಣ ಬೇಡ, ಸರ್ಕಾರದ ಸೂಚನೆ. ಸಂಪುಟ ವಿಸ್ತರಣೆ ಸದ್ಯಕ್ಕಿಲ್ಲ, ದೆಹಲಿಯಲ್ಲಿ ವರಿಷ್ಠರೊಂದಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಚರ್ಚೆ. ವಿವಿಧ ಯೋಜನೆಗಳಿಗಾಗಿ ಕೇಂದ್ರ ಸಚಿವರ ಭೇಟಿ. ನಾಳೆ ಬ್ರಿಕ್ಸ್ ಶೃಂಗಸಭೆ, ಶೃಂಗಸಭೆ ಅಧ್ಯಕ್ಷತೆ ವಹಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿ ವಾರ್ಡಿಗೊಂದೆ ಗಣಪ 3 ದಿನ ಉತ್ಸವ. ಸಾರ್ವಜನಿಕ ಸ್ಥಳದಲ್ಲಿ 4 ಅಡಿ, ಮನೆಯಲ್ಲಿ 2 ಅಡಿ ಮೂರ್ತಿಗೆ ಅವಕಾಶ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಹಳ್ಳಿಗಳಲ್ಲಿ 3 ಲಕ್ಷ ಮನೆಗಳಿಗೆ ಬೆಳಕು, ಗ್ರಾಮ ಪಂಚಾಯಿತಿ ಎನ್ಒಸಿ ಅನಗತ್ಯ, 100 ದಿನಗಳಲ್ಲಿ ವಿದ್ಯುತ್ ಸಂಪರ್ಕ, ಇಂಧನ ಸಚಿವ. ಕಲಬುರಗಿ ಪಾಲಿಕೆ ಮೈತ್ರಿ ಕಸರತ್ತು, ಜೆಡಿಎಸ್ ಓಲೈಕೆಗೆ ಬಿಜೆಪಿ ಕಾಂಗ್ರೆಸ್ ನಾಯಕರ ಯತ್ನ. ಗಣೇಶ ಹಬ್ಬಕ್ಕೆ ಕೆಎಸ್ಆರ್ಟಿಸಿಯಿಂದ 1,000 ಹೆಚ್ಚುವರಿ ಬಸ್ ಸಂಚಾರ, ಇಂದು ನಾಳೆ ನಗರದಿಂದ ಕಾರ್ಯಾಚರಣೆ. ಯುಎಸ್ ಓಪನ್ ಕ್ವಾರ್ಟರ್ ಫೈನಲ್ ಗೆರಿದ ಜೋಕೋವಿಚ್ ಜ್ವೆರೆವ್, ಮೊದಲ ಬಾರಿಗೆ ಆತಿಥೇಯ ಅಮೆರಿಕನ್ನರು ಇಲ್ಲದ 8ರ ಘಟ್ಟದ ಕಾದಾಟ. ವಿಶ್ವಕಪ್ಗಿಂದು ಭಾರತ ತಂಡ ಪ್ರಕಟ. ಟಿ20 ವಿಶ್ವಕಪ್ 15 ಸದಸ್ಯರ ತಂಡ ಅಂತಿಮ, ಅಧಿಕೃತ ಪ್ರಕಟಣೆಯಷ್ಟೇ ಬಾಕಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಜೊತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಚರ್ಚೆ. ರಾಜ್ಯದ ರೈಲ್ವೆ ಯೋಜನೆಗಳು, ಮೂಲಸೌಕರ್ಯ ವೃದ್ಧಿಗೆ ನೆರವು ಕೋರಿಕೆ. ಜಾಗತಿಕವಾಗಿ ಮುಂದುವರೆದ ರಾಷ್ಟ್ರಗಳೊಂದಿಗೆ ವಿದ್ಯಾರ್ಥಿಗಳು ಸ್ಪರ್ಧೆ ಮಾಡಲು ರಾಷ್ಟ್ರೀಯ ಶಿಕ್ಷಣ ನೀತಿ ಸಹಕಾರಿ, ಡಾ ಸಿಎನ್ ಅಶ್ವಥನಾರಾಯಣ. ಆದಾಯ ಸಂಗ್ರಹಣೆಗಾಗಿ ಸಶಸ್ತ್ರ ಪಡೆಗಳಿಗೆ ಹಣಕಾಸು ಅಧಿಕಾರ ನಿಯೋಜಿಸುವ ಅನುಮೋದನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಮ್ಮತಿ. ಹಾಗೂ ಲಸಿಕಾ ಅಭಿಯಾನದಲ್ಲಿ ಭಾರತ ಮತ್ತೊಂದು ಸಾಧನೆ, 70 ಕೋಟಿಗೂ ಅಧಿಕ ಲಸಿಕಾ ಡೋಸ್ ವಿತರಣೆ, ಕೇಂದ್ರ ಆರೋಗ್ಯ ಸಚಿವಾಲಯ.
ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ COVID-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ. ನಮಸ್ಕಾರ. Oh,